ಮೈಸೂರು ಹುಲಿ ಯಾವಾಗಲೇ ಅದನ್ನು ಟಿಪ್ಪು ಸುಲ್ತಾನ ಯಾವ ಹುಲಿ ಕೊಂದಿದ್ದಂತೆ ಯಾವ್ದನ್ನು ಹೋಗ್ಬಿಟ್ಟು ಪೋಸ್ಟ್ಗಳನ್ನೆಲ್ಲ ಹುಲಿ ಹಿಡ್ಕೊಂಡು ಕುಸ್ತಿ ಆಡೋದನ್ನು ಹಾಕ್ಬಿಟ್ರೆ ಅವನು ಹುಲಿ ಹುಲಿ ಆಗ್ಬಿಡ್ತಾನ ಆಯ್ತಾರೆ ಟಿಪ್ಪು ಸುಲ್ತಾನ ನೀವು ಮೈಸೂರು ಹುಲಿ ಆಗೋದಾದರೆ ಹುಲಿ ಅನ್ನೋದಾದರೆ ಮೂರನೇ ಅದಾದರೆ ಹುಲಿ ಅನ್ನೋದಾದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಇದೆಯಲ್ಲ ಟಿಪ್ಪು ಸುಲ್ತಾನ್ ಯಾವ ರಣರಂಗದಲ್ಲಿ ಹೋರಾಟ ಮಾಡ್ದ ಟಿಪ್ಪು ಸುಲ್ತಾನ್ ಸತ್ತೋಗಿದ್ದಲ್ಲಿ ಕೋಟೆ ಒಳಗೆ ಸಾಯ್ತು ಹುಲಿ ಯಾವುದು ಕೋಟೆ ಒಳಗೆ ಸಾಯಲ್ಲ ರೀ ಬೋನ್ ಒಳಗಡೆ ಸತ್ತೋಗಿರೋದನ್ನ ಯಾರು ನೀವು ಹುಲಿ ಅಂತೇಳಲ್ಲ ಟಿಪ್ಪು ಸತ್ತೋಗಿದ್ದು ಕೋಟೆ ಒಳಗಡೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡಿಬೇಕಾದ್ರೆ ಎಲ್ಲ ಎಲ್ಲ ಕಡೆಯೂ ಕೂಡ ಶತ್ರು ಸೈನ್ಯ ಬಂದಾಗ ಸಂಧಾನಕ್ಕೆ ಸಂಧಾನಕ್ಕೆ ಕಳಿಸಿದಂತಹ ವ್ಯಕ್ತಿ ಟಿಪ್ಪು ಸುಲ್ತಾನ್ ಯುದ್ಧನೇ ಮಾಡಲಿಲ್ಲ ಒಂದು ಗುಂಡೂ ಹಾರಿಸಲಿಲ್ಲ ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಬಂದಾಗ ಹುಲಿ ಎಲ್ಲಿತ್ತು ಹುಲಿ ಕೋಟೆ ಒಳಗೆ ಸತ್ತು ಬಿದ್ದಿತ್ತು ಯಾವ ಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನ್ ನಿಮಗೆ ನೀವು ಮೈಸೂರು ಹುಲಿ ಅಂತೇಳಿ ಪಟ ಕೊಡ್ತೀರಿ ಯಾವ ಹೋರಾಟ ಮಾಡಿದ್ರೆ ಯಾವ ಬ್ಯಾಟ್ಲನ್ನ ಟಿಪ್ಪು ಸುಲ್ತಾನ್ ಗೆದ್ದಿದ್ದಾನೆ ಸುಮ್ಮನೆ ಕೂತ್ಕೊಂಬಿಟ್ಟು ಯಾರೋ ನಾಲ್ಕು ಜನ ಟಿಪ್ಪು ಸುಲ್ತಾನ ಹುಲಿ ಹುಲಿ ಅಂತೇಳಿ ಹೇಳ್ಬಿಟ್ಟು ಹಿಂದೆ ವೈಭವೀಕರಿಸಿಬಿಟ್ಟು ಬರೀತಾ ಇದ್ರು ಇದು ಟಿಪ್ಪು ಹುಲಿ ಅಲ್ಲ ಅದು ನಮ್ಮ ಮೈಸೂರಿಗೆ ಹುಲಿ ಏನಿದ್ರು ಕೂಡ ನಾಲ್ವಡಿ ಕೃಷ್ಣರಾಜ್ ಒಡೆಯರೆ ಆ ಹುಲಿ ಆಗೋತ್ತಿಗೆ ಇವತ್ತು ಕನ್ನಮಾಡಿ ಕಟ್ಟೆ ಕಟ್ಟಿದ್ದಾರೆ ಆ ಹುಲಿ ಆಗೋತ್ತಿಗೆ ಇವತ್ತು ನಮಗೆ ಬೃಂದಾವನ ಗಾರ್ಡನ್ಸ್ ಇಂದ ಇರ್ಬೋದು ಅಥವಾ ನಮ್ಮ ಬೆಂಗಳೂರಿಗೆ ಕರೆಂಟ್ ತಗೊಂಡೋಗಿದ್ದಿರ್ಬೋದು ಅಥವಾ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಕಟ್ಟಿದ್ದಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದ್ದಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ದಲಿತ ಸಮಾಜಕ್ಕೆ ರಿಸರ್ವೇಷನ್ ಅನ್ನು ಕೊಟ್ಟಂಥ ಹುಲಿ ಯಾರಪ್ಪ ಅಂತ ಹೇಳಿದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರತು ಟಿಪ್ಪು ಸುಲ್ತಾನ್ ಯಾವ ಹುಲಿನೂ ಅಲ್ಲ ಸುಮ್ಮನೆ ಸಿದ್ದರಾಮಯ್ಯನವ್ರಿಗೆ ಹುಲಿ ಅಂದ ಕಾಣಿಸ್ಬೋದು ಸುಮ್ಮನೆ ನಾಲ್ಕು ಜನ ಏನೋ ಹುಲಿ ಬಣ್ಣದ್ದು ಬಾವುಟ ಹಿಡ್ಕೊಂಡು ಟಿಪ್ಪು ಸುಲ್ತಾನ್ ಹುಲಿ ಜೊತೆ ಕುಸ್ತಿ ಮಾಡೋದನ್ನು ಫೋಟೋ ಹಾಕ್ಬಿಡ್ತಾರಲ್ಲ ಈ ನೀವು ಜಗತ್ತಿನಲ್ಲಿ ಯಾವ್ದಾದ್ರು ಉದಾಹರಣೆ ಇದೆ ಹುಲಿ ಜೊತೆ ಮನುಷ್ಯ ಕುಸ್ತಿ ಆಡೋಕ್ಕೆ ಸಾಧ್ಯ ಇದೆಯಾ ಸುಮ್ಮನೆ ಕೂತ್ಕೊಂಡು ಹಿಂದೆ ಟಿಪ್ಪು ಸುಲ್ತಾನನ್ನು ಕೂಡ ಅವನು ಏನು ಸಿಂಹಾಸನ ಏನಿತ್ತಲ್ಲ ಅದಕ್ಕೋಸ್ಕರ ಅದನ್ನು ಸಿಂಹಾಸನ ಮೇಲೆ ಹುಲಿ ಚಿತ್ರವನ್ನು ಬರ್ಕೊಂಡಿದ್ದ ಅದಕ್ಕೋಸ್ಕರವಾಗಿ ಅವನು ಹುಲಿ ಅಂತ ಕರೆಯೋದಿದೆಯಲ್ಲ ಅದು ಮೂರ್ಖತನ ಅಷ್ಟೇ ನೋಡಿ ಆರ್ ಎಸ್ ಎಸ್ 1925ರಲ್ಲಿ ಪ್ರಾರಂಭವಾದಾಗಲೇ ಅದರ ಮೂಲ ಧ್ಯೇಯ ಏನಿತ್ತು ಅಂತ ಹೇಳಿದರೆ ಭಗತ್ ಸಿಂಗು ರಾಜ್ಗುರು ಸುಖದೇವು ಚಂದ್ರಶೇಖರ ಆಜಾದು ಸುಭಾಷ್ ಚಂದ್ರ ಬೋಸು ಇಂತಹ ಕ್ರಾಂತಿಕಾರಿಗಳು ಮುಂದೊಂದು ದಿನ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತಾರೆ ತಂದು ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಖಚಿತವಾದ ವಿಶ್ವಾಸ ಇತ್ತು ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನು ಯಾವ ರೀತಿ ನಾವು ಸಂರಕ್ಷಿಸ್ಕೊಂಡು ಹೋಗಬೇಕು ಮತ್ತೊಂದು ಸಾರಿ ಈ ದೇಶ ಧರ್ಮದ ಆಧಾರದ ಮೇಲೆ ಒಡೆಯುವಂಥ ಸ್ಥಿತಿ ಬರಬಾರ್ದು ಈ ಎಲ್ಲ ಹಿನ್ನೆಲೆಯಿಂದ ಒಂದು ರಾಷ್ಟ್ರಭಕ್ತರ ಸಂಘಟನೆಯಾಗಿ ಆರ್ ಎಸ್ ಎಸ್ನ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್ ಅವರು ಸ್ಥಾಪನೆಯನ್ನು ಮಾಡಿದರು